ಎಲ್ರಿಗೂ ಚಾಯ್ಸ್ ಇರುತ್ತೆ, ಕಷ್ಟ ಪಡಬೇಕು ಅಂತಾನೆ ಏನಿಲ್ಲ, ಆದರೂ ಅದನ್ನೇ ಚೂಸ್ ಮಾಡ್ತಾರೆ. ಈಗ ನೀವು ಅಷ್ಟೇ, ಈ ಕ್ಷಣನೇ ಈ ಮನೆ ಬಿಟ್ಟು ಸಿದ್ಧಾರ್ಥಣ್ಣ ಜೊತೆ ಹೋಗ್ಬೋದು, ಅವ್ನ ಜೊತೆ ಸುಖವಾಗಿ ಬಾಳ್ಬೋದು. ಆದರೆ ನೀವು ಇಲ್ಲೇ ಇದ್ದೀರಾ, ಈ ಒದ್ದಾಟ ಎಲ್ಲ ಬೇಕಾ? ಯಾಕೆ ಇಲ್ಲಿ ಇದ್ಕೊಂಡು ಅವಮಾನ ಅನುಭವಿಸ್ತಿದ್ದೀರಾ? ಯಾಕಂದ್ರೆ ಇದು ನನ್ನ ಫ್ಯಾಮಿಲಿ ಅಂಜಲಿ, ಕುಟುಂಬಕ್ಕೆ ಇರೋ ಬೆಲೆ ಅದು. ನಾನು ಕಷ್ಟಪಡ್ತಿದ್ದ ಕಾಲದಲ್ಲಿ ನೀನೆಲ್ಲ ನನ್ನ ಜೊತೆ ಇರಲಿಲ್ವಾ? ಪ್ರತಿ ಸಲನೂ ನೀನು ಇರಲೇಬೇಕು ಅಂತ ಅವಶ್ಯಕತೆ ಇರಲಿಲ್ವಲ್ಲ, ಯಾಕಿದ್ದೆ ಹೇಳು. ಈಗಲೂ ಅಷ್ಟೇ, ಈ ತೊಂದರೆ ಬರೀ ನಿಂದಲ್ಲ, ನಮ್ಮವ್ರ ಜೊತೆ ನಾವಿಲ್ಲದೆ ಇನ್ಯಾರು ಇರ್ತಾರೆ ಅಂಜಲಿ? ಫ್ಯಾಮಿಲಿ ಅಂದರೆ ಬರೀ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕ. ಬೇಗ ಬಂದು ಕಾಫಿ ಕುಡಿ, ಹಾಗೆ ಇನ್ನೊಂದು ಕಪ್ ನಿನ್ನ ಗಂಡನಿಗೂ ತೊಗೊಂಡು ಹೋಗು, ಅವ್ರಿಗೂ ಕೊಡು, ಅವರು ಇಷ್ಟಪಡ್ತಾರೆ. ಏನೇ ಹೇಳ್ತಿದ್ದೆ ನೀನು, ಏನು ಸಾಯಿಸ್ಬಿಡ್ತೀಯಾ? ಅಯ್ಯೋ ನಿನ್ನ, ನಿನಗೇನೆ ಬಂತು ಗ್ರಾಚಾರ? ಎಲ್ಲಿ ಕಲ್ತ್ಕೊಂಡಿದ್ದ ರೀ ಇದನ್ನೆಲ್ಲ? ಯಾರು ಹೇಳ್ಕೊಡ್ತಾರೆ? ಇದರಲ್ಲಿ ಕಲ್ತ್ಕೊಳ್ಳೋಂಥದ್ದು ಏನಿದೆ? ಸುಮ್ಮನೆ ನಾನು ಹೇಳೋದನ್ನ ಕೇಳಿ, ನನಗೂ ಈ ನರ್ಕ ಸಾಕಾಗಿದೆ, ಇಂಥ ಚಾನ್ಸು ಮತ್ತೆ ಸಿಗಲ್ಲ. ಬೆಣ್ಣೆನ ನಾವು ತಿಂದ್ರಾಯ್ತು, ಅವ್ರ ಬಾಯಿಗೆ ಒರೆಸಿದ್ರಾಯ್ತು ಅಷ್ಟೇ. ಬೇಡ 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 ಬೇಡ, ಮರಡ ಗಿಡಿರಲ್ಲ ಬೇಡ. ಇದು ನೀನು ನೋಡೋ ಟಿ ವಿ ಸೀರಿಯಲ್ ಅನ್ಕೊಂಡ್ಬಿಟ್ಟಿದ್ಯಾ? ಮಾತು ಮಾತುಗೂ ಎತ್ಬಿಡ್ತೀನಿ ಅಂತಾರಲ್ಲ, ಹಾಗೆ ಹೇಳೋದಕ್ಕೆ, ಇದು ರಿಯಲ್ ಲೈಫು ಕಣೆ, ಇಲ್ಲಿ ಆ ಥರ ಎಲ್ಲ ಆಗಲ್ಲ. ಹೆಚ್ಚು ಕಡಿಮೆ ಆದರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಅದು ಅಲ್ಲದೆ ಅವಳು ನಮ್ಮ ಅಕ್ಕ ಕಣೆ, ಕೊಲ್ಲೋದೆಲ್ಲ ಬೇಡ, ಜೀವಂತವಾಗಿ ಏನಾದರೂ ಮಾಡ್ಬೋದಲ್ಲ. ಜೀವಂತ ಇಟ್ಕೊಂಡು ಏನು ಮಾಡೋದು? ಅವ್ರೊಂದು ಕಡೆ ಕೈಕಾಲು ಮುರ್ಕೊಂಡು ಕೂತ್ಕೊಂಡ್ರೆ ಅವ್ರು ಸೇವೆ ಮಾಡೋ ಕರ್ಮ ನಮ್ಮ ತಲೆಗೆ ಅಲ್ವಾ? ಅದು ಅಲ್ಲದೆ ಅವ್ರು ನಮ್ಮ ಮುಂದೆನೇ ಇದ್ರೆ ನಮ್ಮ ಅಕ್ಕಂಗೆ ಹೀಗೆ ಮಾಡಿಬಿಟ್ವಲ್ಲ ಅನ್ನೋ ಪಶ್ಚಾತ್ತಾಪ ನಮ್ಮನ್ನು ಕಾಡುತ್ತೆ. ಅವೆಲ್ಲ ಏನು ಬೇಡ. ಇಷ್ಟು ದಿನ ಅವ್ರು ಸೇವೆ ಮಾಡಿದ್ವಲ್ಲ, ನಮ್ಗೇನಾದ್ರೂ ಮಾಡಿದ್ರ ಏನು ಪ್ರಯೋಜನ ಆಯಿತು? ನಮಗೆ ಇವಾಗ ಬೇರೆ ದಾರಿ ಇಲ್ಲ ರೀ, ಅವ್ರನ್ನ ಮುಗಿಸ್ಬಿಡ್ಬೇಕು ಅಷ್ಟೇ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಲೇ ಲೇ ಲೇ, ನಿಜ ಹೇಳು ನಿಜ ಹೇಳು, ನಿನಗೆ ಕೋಪ ಇರೋದು ನನ್ನ ಮೇಲೆ ಇಲ್ಲ ಅಕ್ಕನ ಮೇಲೆ? ಅಕ್ಕನ ಕೊಲೆ ಮಾಡೋದಕ್ಕೆ ನನ್ನ ರೆಡಿ ಮಾಡಿ ಆಮೇಲೆ ನನ್ನ ಜೈಲಿಗೆ ಕಳಿಸಲ್ಲ ತಾನೇ? ರೀ ಸುಮ್ಮನೆ ಇರಿ, ನಿಮ್ಮ ಮೇಲೆ ಕೋಪ ಇಲ್ಲ ಅಂತ ಯಾರು ಹೇಳಿದ್ರು? ಇಷ್ಟು ದಿನ ಅಕ್ಕ ಅಕ್ಕ ಅಂತ ಅಕ್ಕನ ಸೇವೆ ಮಾಡ್ಕೊಂಡು ಕಾಲ ಕಳೀತಾ ಇದ್ರಿ, ಆ ವಿಷಯ ಬಿಡಿ. ಇವಾಗ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಾದ್ರೆ ಇವಾಗಲೇ ಮಾಡಬೇಕು, ಅವಾಗ ನಮಗೇನು ತೊಂದರೆ ಆಗಲ್ಲ, ನಾವು ಜೈಲಿಗೆ ಹೋಗಬೇಕಾಗೂ ಇಲ್ಲ. ವಾಸುದೇವ್ ಮತ್ತು ಅವ್ರ ಮನೆಯವರು ಜೈಲಿಗೆ ಹೋಗ್ತಾರೆ. ಏನೋ ಒಂದು ಮಾಡು, ಆದರೆ ಇದರಿಂದ ನಮಗೇನು ಪ್ರಾಬ್ಲಮ್ ಆಗಬಾರ್ದು. ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ಅರೇಂಜ್ ಮಾಡಿದ್ದೀನಿ, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗಂಗು, ನೀನಿನ್ನೂ ಅಷ್ಟೋ ನಡೆಸ್ತಾ ಇದೀಯಾ? ನಡೆಸ್ತಾ ಇದೆಯಾ ಇಲ್ವಾ ಅಷ್ಟೇ ಹೇಳು ಸಾಕು. ಒಂದು ಕೆಲಸ ಮಾಡೋಣ, ಇಬ್ರು ಇದರಲ್ಲೇ ಶೇರ್ ಮಾಡೋಣ. ಅಯ್ಯೋ ಬೇಡ, ನೀವು ಕುಡೀರಿ, ನಾನು ಆಮೇಲೆ ಕುಡಿತೀನಿ.
ನಿಮ್ ಫ್ಯಾಮಿಲಿನ ಈ ತರ ನೋಡೋದು ನಿಮಗ್ ತುಂಬಾ ಕಷ್ಟ ಆಗ್ತಿದೆ ಅಂತ ನಂಗೆ ಅರ್ಥ ಆಗತ್ತೆ. ಅವ್ರು ತಿಂಗಳಾನ್ಗಟ್ಲೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಾನು ಅಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ. ಅಮ್ಮ ಒಪ್ಕೊಂಡೇ ಒಪ್ಕೋತಾರೆ. ಪ್ರಾಮಿಸ್. ಅಂತೂ ಇಂತೂ ಇಬ್ಬರನ್ನ ಸ್ಕೂಲಿಗೆ ಕಳಿಸ್ ಬಂದೆ. ಸ್ಕೂಲಿಗೆ ಹೋಗಕ್ಕೆ ರೆಡಿನೇ ಇರಲಿಲ್ಲ. ಇದೆಲ್ಲ ಹೊಸ್ದಲ್ವಾ ಅಕ್ಕ, ಇನ್ನೊಂದು ಸ್ವಲ್ಪ ದಿನ ಬೇಕು ಅವ್ರಿಗೂ ಅಡ್ಜಸ್ಟ್ ಆಗೋಕ್ಕೆ. ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾರೆ ಬಿಡಿ, ನಾವು ನಗ್ನಾಗ್ತಾ ಇದ್ರೆ ಅವರು ಟೆನ್ಷನ್ ಇಲ್ಲದೆ ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೋಗಲ್ಲ ಅಂತಿದಾರೋ ನನಗೇನು ಗೊತ್ತು. ಈ ಖುಷಿ ಒಂದೊಂದು ಸತಿ ಒಂದೊಂದು ರೀಸನ್ ಕೊಡ್ತಾಳೆ. ಅವಳಿಗೆ ಈ ಮನೆ ಹೊಸದಲ್ಲ, ಅದಕ್ಕೆ ಮಜಾ ಬರ್ತಿರ್ಬೋದು. ಆಯುಷ್ ಇದೇನು ತೊಂದರೆ ಇಲ್ಲ, ಖುಷಿನೇ. ಅವಳಿಗೆ ಸ್ಕೂಲಿಗೆ ಹೋಗಕ್ಕೆ ತುಂಬ ಬೇಜಾರು. ಹೇಗಿರೋ ಅಖಿಲ್ ಸ್ಕೂಲ್ ಬಸ್ ಇಲ್ಲೇ ಬರೋಕ್ಕೆ ಅರೇಂಜ್ಮೆಂಟ್ ಮಾಡಿದ್ದ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಹೋಗಲಿ ಬಿಡಿ ಅಕ್ಕ, ಈಗ ಹೋಗಿದ್ದಾರಲ್ಲ, ಮತ್ತೆ ಇದೇ ಮನೆಗೆ ವಾಪಸ್ ಡ್ರಾಪ್ ಮಾಡಕ್ಕೆ ಹೇಳಿದ್ದೀರ ತಾನೇ? ಇಬ್ಬರನ್ನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ನನಗೆ ಸಾಕು ಸಾಕಾಗೋಯ್ತು. ಅಂದಾಗ ಸನ್ನಿಧಿ, ತಿಂಡಿಗೇನು ಪ್ಲ್ಯಾನು? ಶೋಭಾ ಅವ್ರೇನಾದ್ರು ಹೇಳಿದಾರಾ ಅಥವಾ ನಾವೇನಾದ್ರು ಮಾಡೋದ? ಅವ್ರೇನೂ ಹೇಳಿಲ್ಲ ಅಕ್ಕ, ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆಲ್ಲ ಮುಗ್ದಿದೆ, ಇನ್ನೊಂದು ಚಟ್ನಿ ಮಾಡಿದ್ರೆ ಆಯಿತು. ಅಯ್ಯೋ, ಇಷ್ಟು ಬೇಗ ಎಲ್ಲದನ್ನು ಮುಗಿಸ್ಬಿಟ್ಯಾ? ನೀನೇನು ರೋಬೋಟ ಏನೋ ಸನ್ನಿಧಿ. ಇಷ್ಟು ಸಾಕಾಗ್ಬೋದು ಸನ್ನಿಧಿ. ನಿನ್ನ ದುಡ್ಡಲ್ಲಿ ಮನೆಗೆ ತರಕಾರಿ ತರ್ತಿದ್ಯಾ? ದುಡ್ಡು ಬೇಕು ಅಂತ ಅವ್ರ ಹತ್ರ ಕೈ ಚಾಚಿ ನಿಲ್ಲಕ್ಕಾಗಲ್ಲ ಅಕ್ಕ. ಅಷ್ಟಕ್ಕೂ ನಾನು ಖರ್ಚು ಮಾಡ್ತಿರೋದು ಯಾರ ಮನೆಗೆ? ನಮ್ಮಂಜಲಿ ಮನೆಗೆ ತಾನೆ. ಅಂಜಲಿ, ಯಾರಿಗೆ ಕಾಲ್ ಮಾಡ್ತಿದ್ಯಾ? ಕೊಡಿ ಫೋನು, ಫೋನ್ ಕೊಡು. ಈ ವಿಷಯನ ಯಾರಿಗೂ ಹೇಳಬೇಡ. ಇನ್ನೊಂದು ತಿಂಗಳು ನಮ್ಮದು ಅಜ್ಞಾತ ವಾಸ ಅಂತಾನೆ ತಿಳ್ಕೊ. ಅದಕ್ಕೆ ಮಾಯಾಕಂಗೆ ಕಾಲ್ ಮಾಡ್ತಿದ್ದೆ, ಈಗಲೂ ಕನೆಕ್ಟ್ ಆಗ್ತಿಲ್ಲ. ನಾವೆಲ್ಲ ಜೊತೆಲಿದ್ದೇವೆ ಅಂಜಲಿ, ಆದರೂ ನಮ್ಮ ಪರಿಸ್ಥಿತಿ ಹೇಗಿದೆ ನೋಡು. ಮನೆ ಬಿಟ್ಟು ಹೋಗಬೇಕು, ಒಬ್ಬಳೇ ಇರಬೇಕು ಅಂತ ಅವಳು ಡಿಸೈಡ್ ಮಾಡಿದ್ದಾಳೆ. ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಫೋನ್ ಮಾಡಬೇಡ, ಸುಮ್ಮನೆ ಇರು. ನನಗೋಸ್ಕರ ಮನೆ ಬಿಟ್ಟು ಹೋದೋರ ಬಗ್ಗೆ ಯೋಚನೆ ಬರದೇ ಇರುತ್ತಾ ಅದಕ್ಕೆ? ಆದರೆ ನೀವು ಹೇಳಿದ್ದು ನಿಜಾನೇ, ಒಬ್ಬರೇ ಇರಬೇಕಂತ ಡಿಸೈಡ್ ಮಾಡಿದ್ಮೇಲೆ ಅವ್ರು ಫೋನ್ ಸ್ವಿಚ್ ಆನ್ ಯಾಕೆ ಮಾಡ್ಕೊಳ್ತಾರೆ, ಸ್ವಿಚ್ ಆಫೇ ಮಾಡ್ತಾರೆ? ಅಥವಾ ಬೇರೆ ಸಿಮ್ ಕೂಡ ತೊಗೊಂಡಿರ್ಬೋದು, ಇಲ್ಲ ಯಾವ್ದಾದ್ರು ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗಿ ಕೂತ್ಕೊಂಡಿರ್ತಾರೆ. ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ನಮಗಿಂತ ಚೆನ್ನಾಗಿರಲಿ ಅನ್ನೋದೇ ಆಸೆ ಅಷ್ಟೇ ಅದಕ್ಕೆ. ಹೌದು ಅಂಜಲಿ, ನೀನು ಯಾವಾಗ ತಿಂಡಿ ತಿಂತೀಯಾ? ನೀನು ತಿಂಡಿ ತಿಂತೀಯ ಅಂದರೆ ರೆಡಿ ಇದೆ, ತೊಗೊಂಬರಲ್ಲ? ಬೇಡ ಅದಕ್ಕೆ, ನಂಗೆ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ. ನೀವು ತಿಂಡಿ ತಂದಿದ್ದೀರಾ? ಅದು ಎರಡು ಪ್ಲೇಟ್ ಇದೆ, ಯಾರಿಗೆ ತೊಗೊಂಡು ಹೋಗ್ತಿದ್ದೀರಾ? ನನ್ನ ಹೆಂಡತಿ ಬರ್ತಾಳೆ, ಅವಳ ಕೈಲೆ ಕೊಟ್ಟು ಕಳಿಸು, ಓಕೆನಾ? ನೋಡು, ನೀನು ಹೇಳಿದ್ದೀನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಸುಮ್ಮನೆ ಅರ್ಜೆಂಟ್ ಮಾಡಬೇಡ. ನೀನು ನೀನು ಸಿಕ್ಕಾಕೋತೀಯಾ, ನನ್ನೂ ಸಿಗಿಸ್ತೀಯಾ? ಅಯ್ಯೋ, ಏನ್ರಿ ನೀವು ಚಿಕ್ಕ ಮಕ್ಕಳು ಥರ ಭಯ ಪಡ್ತೀರಾ? ನಿಜ ಹೇಳಿ, ನಿಮಗೆ ಅಕ್ಕನ ಭಯನಾ ಅಥವಾ ಪೊಲೀಸ್ ಭಯನಾ? ಲೇ ಲೇ, ಸ್ವಲ್ಪ ಕೇರ್ಫುಲ್ ಆಗಿರೋ ಅನ್ನೋದು ತಪ್ಪೇನೆ, ಇದಕ್ಕೂ ಉಡಾಫೆ ಮಾಡ್ತೀಯಾ? ಅಕ್ಕನ ಭಯ ಆಗಿದ್ದರೆ ನಾನು ಯಾಕೆ ನಿನ್ನ ಮಾತು ಕೇಳ್ತಾ ಇದ್ದೆ? ಏನೇನೋ ಮಾತಾಡಬೇಡ ನೀನು,
ಏನೇನೋ ಯಾಕೆ ಮಾತಾಡಲಿ, ನನಗೆ ಗೊತ್ತಿಲ್ವಾ ನಿಮ್ಮ ಅಕ್ಕನ ಮುಂದೆ ನಿಂತ್ಕೊಂಡು ಕೆಮ್ಮೋಕು ಭಯ ನಿಮಗೆ. ಹೋಗಲಿ ಬಿಡಿ, ಕ್ಷಮಿಸಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ನಾನೊಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ, ಎಲ್ಲ ಸರಿಯಾಗಿ ಮುಗಿಸ್ತೀನಿ. ಏನು ಗೊತ್ತಾ ನಿಮಗೆ, ಇವತ್ತು ನನ್ನ ಭವಿಷ್ಯದಲ್ಲಿ ಏನು ಬರ್ದಿದೆ ಅಂತ ಗೊತ್ತಾ ನಿಮಗೆ? ಏನು ಬರ್ದಿದೆ? ಏನು ಗೊತ್ತಾ, ನೀವು ಇರುವ ಮನೆಯಲ್ಲಿ ಒಬ್ಬರ ಮರಣದ ನಂತರ ನಿಮ್ಮ ಭವಿಷ್ಯವು ಉಜ್ವಲವಾಗಲಿದೆ ಅಂತ ಬರ್ದಿದೆ. ಅದಕ್ಕೆ ಸರಿಯಾಗಿ ನಾವು ಕೆಲಸ ಶುರು ಮಾಡ್ಕೊಂಡಿದ್ದೀವಿ. ಪೇಪರಲ್ಲಿ ಬರ್ದಿದ್ದು ನಿಜ ಆಗಲ್ವೇನ್ರಿ? ಭವಿಷ್ಯ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ಸಾಯೋದು ಯಾರು ಅಂತ ಬರ್ದಿಲ್ವಲ್ಲೇ? ಸಾಯೋದು ನಾನಲ್ಲ ತಾನೇ. ಅಯ್ಯೋ, ಏನ್ರಿ ಆಗಿದೆ ನಿಮಗೆ, ತಲೆ ಸರಿ ಇಲ್ವಾ? ನಾನು ಒಳ್ಳೇದು ಮಾತಾಡ್ತಾ ಇದ್ದೀನಿ, ಅಲ್ಲ ನೀವು ಸಾಯೋ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಇಂಥ ಬೇಡದೇ ಇರೋ ಮಾತಿಗೆ ಏನೂ ಕಮ್ಮಿ ಇಲ್ಲ. ಇದೇ ಬುದ್ಧಿವಂತಿಕೆನ ನಿಮ್ಮ ಅಕ್ಕನ ಮುಂದೆ ತೋರಿಸಿದಿದ್ರೆ ನಾವಿವತ್ತು ಹೇಗಾಗೋ ಇರ್ಬೋದಾಗಿತ್ತು. ಅಷ್ಟು ದಿನದಿಂದ ಹೇಳ್ತಾನೆ ಬಂದ್. ಈಗಿನ್ನೂ ಒಂದು ದಿನ ಆಗಿದೆ ರಾಜು, ಆಗಲೇ ನಿನ್ನ ಕರಳು ಚುರುಕನ್ನಕ್ಕೆ ಶುರು ಆಯ್ತಾ? ಇನ್ನೂ ಒಂದು ತಿಂಗಳು ಬಾಕಿ ಇದೆ, ಸ್ವಲ್ಪ ತಾಳ್ಮೆ ತಗೋ. ಅಮ್ಮ, ಇಷ್ಟೆಲ್ಲ ಯಾಕೆ ಮಾಡಿಸ್ಬೇಕು, ಅವ್ರು ಯಾಕೆ ಕಷ್ಟಪಡಬೇಕು? ನೀವು ಒಂದು ತಿಂಗಳಲ್ಲ ಒಂದು ವರ್ಷ ಕೆಲಸ ಮಾಡು ಅಂದರು ಮಾಡೇ ಮಾಡ್ತಾರೆ. ಅವ್ರ ನಿರ್ಧಾರ ನೋಡಿದ್ರೆ ಅರ್ಥ ಆಗತ್ತೆ. ಹೆದರ್ಕೊಳ್ಳೋರಾಗಿದ್ದರೆ ನಿನ್ನೆನೇ ಹೆದರ್ಕೊಂಡು ಹೊರಟೋಗಿರೋರು. ನೀವು ಅಷ್ಟೇ, ಒಂದು ತಿಂಗಳು ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮ್ಮ ಪ್ರಾಮಿಸ್ ಉಳಿಸ್ಕೋತೀರಾ ಅಂತ ನಂಗೆ ಗೊತ್ತು. ಎರಡೂ ಕಡೆಯವ್ರು ಹೀಗಿರುವಾಗ ಒಂದು ತಿಂಗಳಾದಮೇಲೆ ಮುಂದೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರಬೇಕಾದ್ರೆ ಇದನ್ನೆಲ್ಲ ಎಳಿಬೇಕಾ? ಮುಗಿಸ್ಬಿಡ್ಬೋದಲ್ಲ ಅಮ್ಮ. ನೀನೇನು ಹೇಳ್ತಿದ್ದೆ ಅಂತ ನನಗೆ ಅರ್ಥ ಆಗ್ತಿದೆ ರಾಜು. ಆದರೆ ಒಂದು ವಿಷಯ ತಿಳ್ಕೊ, ಯಾರಾದರೂ ಇದನ್ನು ನಿಲ್ಲಿಸು ಅಂತ ಹೇಳಿದರೆ ನಿಲ್ಲಿಸೋಳಲ್ಲ. ಅದೇ ರೀತಿ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಕಂಟಿನ್ಯೂ ಮಾಡಲ್ಲ. ನನ್ನ ಮನಸ್ಸಿಗೆ ಹಾಗೆ ಅನ್ನಿಸ್ಬೇಕು, ಆವಾಗ ಮಾತ್ರ ಅದನ್ನು ನಿಲ್ಲಿಸ್ತೀನಿ. ಸದ್ಯಕ್ಕೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅವ್ರು ಕೆಲಸ ಮಾಡದೆ ಬೇರೆ ದಾರಿ ಇಲ್ಲ. ನಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಡೋರ್ ಓಪನ್ ಮಾಡ್ಕೊಂಡು ಏನಿಡೋ ಮಾತಾಡ್ತಾ ಇದ್ದೀವಿ. ಅಯ್ಯೋ, ಅಂಜಲಿ ತಿಂಡಿ ತಂದಿದ್ಯಮ್ಮ, ಬಾ ಒಳಗೆ ಬಾ ಬಾ ಬಾ. ಅದಕ್ಕೆ ತಿಂಡಿ ಕೊಟ್ಬಿಡ್ ಬಾ ಅಂದ್ರು, ಕೊಡಕ್ ಬಂದೆ. ತಿಂಡಿ ಇಲ್ಲಿಗೆ ತಂದ್ಬಿಟ್ಟೇನಮ್ಮ. ಒಳ್ಳೇದು ಒಳ್ಳೇದು. ಅಯ್ಯೋ ಅಂಜಲಿ, ನೀನ್ಯಾಕಮ್ಮ ತಿಂಡಿ ತರಕ್ಕೆ ಹೋದೆ? ಮನೇಲಿ ಅಷ್ಟೊಂದು ಜನ ಕೆಲಸದವರಿದ್ದಾರೆ, ಅವ್ರ ಹತ್ರನೇ ಕೊಟ್ಟು ಕಳಿಸಿದ್ರೆ ಆಗ್ತಿರ್ಲಿಲ್ವಾ? ಸರಿ, ಕೊಡು ಕೊಡು. ಸ್ವಲ್ಪ ಸುಮ್ಮನೆ ಇರು, ಇಷ್ಟು ಚಿಕ್ಕ ಮುಳ್ಳಿಗೆ ಯಾರಾದ್ರೂ ಗೊಳ ಅಂತ ಅಳ್ತಾರಾ? ನಿಮಗೆ ಬರೀ ನನ್ನ ಕಾಲಿಗೆ ಚುಚ್ಚಿರೋ ಮುಳ್ಳು ಕಾಣಿಸ್ತಿದೆ, ಆದರೆ ನನ್ನ ಮನಸ್ಸಿಗೆ ಚುಚ್ಚಿರೋ ಮುಳ್ಳು ಕಾಣಿಸ್ತಿದೆಯಾ? ಇನ್ನೊಬ್ರ ಮನಸ್ಸಿಗಾಗಿರೋ ಗಾಯ ನಿಮ್ಗೆ ಅರ್ಥ ಆಗುತ್ತೇನ್ರಿ? ನಾನು ಇವಾಗ ಯಾಕೆ ಅಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಆ ಸೀರಿಯಲ್ ಡೈಲಾಗ್ ಇದೆ ನೋಡು, ನಿನ್ನ ಕಾಲಿಂದ ನಾನು ಮುಳ್ಳು ತೆಗೆಯೋವರೆಗೂ ನಿನ್ನ ಬಾಯಿ ಮುಚ್ಕೊಂಡಿದ್ರೆ ತುಂಬ ಒಳ್ಳೇದು. ಅದೇ ನಿಂದು ಬೇರೆ ಅರ್ಜೆಂಟ್ ಆಗಿದ್ದಿದ್ರೆ ನಿನ್ನ ಮಾತು ನನ್ನ ಕಿವಿಗೆ ಹೋಗಲ್ಲ, ನೀನೇ ತಪ್ಪು.
ಮರಿಬೇಡಿ, ನಾನು ಏನು ಮಾತಾಡಲ್ಲ. ಕಾಲು ತುಂಬಾ ನೋವಾಗ್ತಿದೆ, ಅದಕ್ಕೆ ಅಳ್ತಿದ್ದೀನಿ. ಕಾಲು ನೋವಾದ್ರೆ ಅಳೋದು ತಪ್ಪ. ಇರು, ಮುಳ್ಳು ತೆಗ್ದಿದ್ದೀನಿ, ಇನ್ಮೇಲೆ ಸ್ವಲ್ಪ ಓಡಾಡೋವಾಗ ನೋಡ್ಕೊಂಡು ಓಡಾಡು. ಗಾರ್ಡನ್ ಅಂದ್ಮೇಲೆ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ಮುಳ್ಳು ಚುಚ್ಚಿದ ನೆಪಾಡ್ಕೊಂಡು ಅಳಕ್ ಹೋಗ್ಬೇಡ. ನಿಮಗೇನ್ರಿ, ಚೆನ್ನಾಗ್ ಬೈದ್ ಬಿಡ್ತೀರಾ? ಹೆಣ್ಮಕ್ಳಿಗೆ ಅಂದ ಅನ್ನೋದು ಎಷ್ಟು ಮುಖ್ಯ ಗೊತ್ತಾ? ಈ ಬಿಸಿಲಲ್ಲಿ ಕೆಲಸ ಮಾಡಿ ಮಾಡಿ ನನ್ ಕಲರ್ ಹೇಗಾಗಿದೆ ನೋಡಿ. ಕೊಟ್ಟಿರೋ ಮನೆಗೂ ಕೊಟ್ಟಿರೋ ಮನೆಗೂ ಎಷ್ಟು ಒಳ್ಳೆ ಹೆಸರು ತಂದು ಕೊಟ್ಟಿಲ್ಲ. ಅವರೆಲ್ಲ ಸ್ನೋ ಪೌಡರ್ ಹಚ್ಕೊಂಡು ಅಂದುವ ಕಾಣಿಸ್ತಾರೆ ಅನ್ಕೊಂಡಿದ್ಯಾ? ಇದೆಲ್ಲ ಯಾಕೆ ಅರ್ಥ ಆಗಲ್ಲ ತುರು ನಿನಗೆ? ತಿಳ್ಕೊಳ್ಳೋದೆಲ್ಲ ಯಾವಾಗ? ನಾನು ಹೇಳೋದನ್ನ ನೀವು ತಿಳ್ಕೊಳ್ಳೋದು ಯಾವಾಗ? ಏನೇ ಹೇಳಿದ್ರು ಉಪದೇಶ ಕೊಡಕ್ ಬರ್ತೀರಾ? ಒಳ್ಳೆ ಭಕ್ತಿ ಚಾನಲ್ ನೋಡ್ದಂಗೆ ಇರುತ್ತೆ. ನನ್ನ ಕಷ್ಟ ನನಗೆ ಗೆಳ್ದಿಂದಲೇ ಹೀಗಾಗಿದ್ದೀನಿ. ಇನ್ನೊಂದು ತಿಂಗಳು ಕಳೆಯಷ್ಟರಲ್ಲಿ ನನ್ನ ಗುರ್ತೇ ಸಿಗಲ್ಲ ನಿಮಗೆ, ಹಾಗಾಗಿರ್ತೀನಿ. ನೋಡ್ತಾನ, ಯಾರೇ ನಿನ್ನ ಗುರ್ತು ಹಿಡಿದೇ ಇದ್ರು ನಿನ್ನ ಗುರ್ತು ನಾನು ಮರೆಯೋಕೆ ಹೋಗಲ್ಲ. ಓಕೆ, ಫಸ್ಟ್ ಹೋಗಿ ಕೆಲಸ ಮಾಡು, ಆಮೇಲೆ ನೀನು ಬಯಸ್ಕೋತೀಯ, ನಾನು ಬಯಸ್ತೀಯ. ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಈ ಅಪ್ಪ ಬರೀ ಒಂದ್ ತಿಂಗಳಲ್ಲ, ಜೀವನ ಪೂರ್ತಿ ಇಲ್ಲೇ ಡ್ರೈವರ್ ಕೆಲಸ ಮಾಡ್ಕೊಂಡಿರು ಅಂದ್ರು ಮಾಡಕ್ ರೆಡಿ ಆಗಿರ್ತಾರೆ. ಅಂಜಲಿ, ಇದ್ದಕ್ಕಿದ್ದಂಗೆ ಏನ್ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಿದ್ದೀನಿ. ಅದಕ್ಕೆ ನಾನು ಸರಿಯಾಗ ಕೇಳಿಸ್ಕೊಂಡಿದ್ದೀನಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವಿಲ್ಲಿಗೆ ಬಂದು ಬರೀ ಮಾನ ಮರ್ಯಾದೆ ಕಳ್ಕೊಳ್ತಿಲ್ಲ, ನಾವು ಯಾರೊಬ್ರು ಮನೆಗೆ ವಾಪಸ್ ಹೋಗಲ್ಲ ಅಂತ ಅನ್ನಿಸ್ತಿದೆ. ನಿಜ ಅದಕ್ಕೆ, ಅವ್ರು ಯಾರ್ದೋ ಮರ್ಡರ್ ಬಗ್ಗೆ ಮಾತಾಡ್ತಿದ್ರು, ಆದರೆ ಯಾರ್ದೋ ಅಂತ ನನಗೆ ಗೊತ್ತಿಲ್ಲ. ಅಂಜಲಿ, ಏನು ಮಾತಾಡ್ತಿದ್ಯಾ ನೀನು? ಏನು ಸಾಯಿಸೋದು ಅಂದರೆ ತಮಾಷೆನಾ? ಸುಮ್ಮ ಸುಮ್ಮನೆ ನಮ್ಮನ್ನು ಯಾಕೆ ಸಾಯಿಸ್ತಾರೆ? ನಾವೇನು ಮಾಡಿದ್ದೀವಂಥದ್ದು? ನಾವು ಯಾರಿಗೇನು ಮಾಡಿದ್ದೀವಿ ನಮಗೇನು ಗೊತ್ತು. ಅದಕ್ಕೆ ನಾವಿಲ್ಲಿರೋದ್ರಿಂದ ಯಾರಿಗೇನು ಪ್ರಾಬ್ಲಮ್ ಆಗಿದೆಯೋ ಏನು ಕತೆನೋ ಗೊತ್ತಿಲ್ಲ. ಆದರೆ ನಮ್ಮನ್ನು ಸಾಯಿಸಿದ್ರೆ ಅವ್ರಿಗೇನೋ ಲಾಭ ಇರಬೇಕು, ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಂಜಲಿ, ನೀನು ಸುಳ್ಳು ಹೇಳ್ತಿದ್ಯ ಅಂತ ಹೇಳ್ತಿಲ್ಲ ನಾನು, ಆದರೆ ನೀನೇ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಅವ್ರು ಏನು ಮಾತಾಡಿದಾರೋ ಯಾರಿಗೇನು ಗೊತ್ತು? ಆ ಶೋಭಾ ಅವ್ರಿಗೆ ಟಿ ವಿ ಇಂಟ್ರೆಸ್ಟ್ ಜಾಸ್ತಿ, ಅಂಥದ್ದೇ ಏನೋ ಮಾತಾಡಿರ್ಬೋದು. ಈ ಚಂದ್ರಿಕಾ ಬಿಟ್ಟರೆ ಇನ್ಯಾರಿಂದ ಕೆಲಸ ಮಾಡ್ತಾರೆ? ಚಂದ್ರಿಕಾ ಬಗ್ಗೆ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದಾಗ ನೀವೇನಂತ ಅಂದಿದ್ರಿ ನೆನಪಿದೆಯಾ? ಅದಕ್ಕೆ ಚಂದ್ರಿಕಾ ಅಂತ ರಾಕ್ಷಸಿನ ಅಂತ ನಮ್ಮದೇ ಆಲ್ರೆಡಿ ನಾವು ನರ್ಕ ಅನುಭವಿಸಿದ್ದೀವಿ. ಈಗ ಇವರಿಬ್ರು ನೋಡಿದ್ರೆ ಯಾರೋ ಜೀವ ತೆಗಿಯೋಕೆ ಹೊರಟಿದ್ದಾರೆ, ಮತ್ತೆ ಆ ನರ್ಕನ ಅನುಭವಿಸ್ಬೇಕಾ? ಇಲ್ಲಿ ಬಂದು ಜೀವ ಕೊಡಬೇಕಾ? ಪ್ಲೀಸ್ ಅದಕ್ಕೆ ನನ್ನ ಮಾತನ್ನ ಇಗ್ನೋರ್ ಮಾಡಬೇಡಿ. ನಮ್ಮಲ್ಲಿ ಯಾರಾದರೂ ಒಬ್ರನ್ನ ಅವ್ರು ಕೊಲ್ಲೋದಂತೂ ಗ್ಯಾರಂಟಿ, ಡೌಟೇ ಇಲ್ಲ.